ಆನ್ಲೈನ್ ಪಾಠ ಮಾಡೋದನ್ನ ಕಲ್ತಿದ್ದೀವಿ ನಾವು. ಕೆಲಸ ಮಾಡ್ತಿಲ್ಲ ಅಂತ ತಿಳ್ಕೋಬೇಡಿ ನೀವು, ಆನ್ಲೈನ್ ಪಾಠ ಮಾಡೋದನ್ನ ಕಲ್ತಿದ್ದೀವಿ ನಾವು. 40 ನಿಮಿಷದಲ್ಲಿ ಝೂಮ್ ಆಪ್ ಹಾಕಿ ನಾವು ಲಾಜಿಕ್ ನ ಎಕ್ಸ್ಪ್ಲೇನ್ ಮಾಡ್ತಿಲ್ವಾ, ನಾವು ಥಿಯರಮ್ ನ ಪ್ರೂವ್ ಮಾಡ್ತಿಲ್ವಾ, ಆಗ್ಲಿಲ್ಲ ಅರ್ಥ ಅಂತ ಪಿ ಪಿ ಟಿ ಮತ್ತೆ ಹಾಕಿ ರಿಪೀಟ್ ಪಾಠ ಮಾಡ್ತಿಲ್ವಾ, ಯಾಕೆ ಪೋರ್ಷನ್ ಕಂಪ್ಲೀಟ್ ಮಾಡ್ತಿಲ್ವಾ, ನಾವು ಹೊರಗೋಗೋದಿಲ್ಲ. ಇಲ್ಲ ಕೆಲಸ ಮಾಡ್ತಿಲ್ಲ ಅಂತ ತಿಳ್ಕೋಬೇಡಿ ನೀವು, ಆನ್ಲೈನ್ ಪಾಠ ಮಾಡೋದನ್ನ ಕಲ್ತಿದ್ದೀವಿ ನಾವು. ಕ್ಲಾರಿಟಿಗಂತ ಕಳ್ಸಿದ್ರೆ ವಿಡಿಯೋ ನೀವ್ ನೋಡಿಲ್ಲ ಅಂದ್ರೆ ತಪ್ಪೇನಿದೆ, ನಮ್ ತಪ್ಪೇನಿದೆ, ನಮ್ ತಪ್ಪೇನಿದೆ. ಒಮ್ಮೊಮ್ಮೆ ಝೂಮ್, ಒಮ್ಮೊಮ್ಮೆ ಸ್ಕೈಪ್ ಯೂಸ್ ಮಾಡೋದಲ್ಲದೆ ಮತ್ತೇನಿದೆ, ಮತ್ತೇನಿದೆ, ಮತ್ತೇನಿದೆ. ಒಳ್ಳೇದಲ್ಲ ಕೊರೋನಾ, ಮನೆಯಲ್ಲಿ ಇರೋಣ. ಸ್ಟೂಡೆಂಟ್ಸ್ ಎಲ್ಲ ಕೇಳಿ, ಎಕ್ಸಾಮ್ ಅಂತೂ ಖಚಿತ. ನೆಟ್ವರ್ಕ್ ಸಿಗೋದಿಲ್ಲ ಅಂತೀರಲ್ಲ, ನಿಮಗೆ ನೋಟ್ಸ್ ಅನ್ನು ಮೇಲೂ ಮಾಡ್ತಿಲ್ವಾ, ನಾವು ಗೂಗಲ್ಲು ಕ್ಲಾಸು ತಗೊಳ್ಳಿಲ್ವಾ, ನಾವು ಹೊರಗೋಗೋದಿಲ್ಲ. ನಿಮ್ಗೆ ಹೋಮ್ ವರ್ಕ್ ಕೊಟ್ರೆ ಯಾಕೆ ಬೇಕು ಬರ್ಕು ಅಂತೀರಾ, ಟೆಸ್ಟ್ ಕೊಟ್ರೆ ಪೋಸ್ಟ್ ಪೋನ್ ಮಾಡಿ ಅಂತ ಕೇಳ್ತೀರಾ, ಫೈನಲ್ ಎಕ್ಸಾಮ್ ಅಂದ್ರೆ ಮುಂದಿನ ವರ್ಷ ತಳ್ಳಿ ಅಂತೀರಾ, ಮಾರ್ಕ್ಸ್ ಕೊಡ್ಬೇಕಾ ಬಿಡ್ವಾ, ಪಾಸು ಮಾಡ್ಬೇಕಾ ಬಿಡ್ವಾ, ಈ ಪ್ರಶ್ನೆ ಯಾರಿಗ ಕೇಳೋಣ. ಇದಕ್ಕೆ ಮೀಟಿಂಗ್ ಆಗ್ಬೇಕು, ಇದಕ್ಕೆ ಮೀಟಿಂಗ್ ಆಗ್ಬೇಕು, ಎಲ್ಲ ಸೇರಿ ಡಿಸ್ಕಸ್ ಮಾಡ್ಬೇಕು. ಆಗಲ್ಲಪ್ಪ ನಮ್ ಕೈಲಿ, ಹೇಳ್ಸ್ಕೊಳ್ಳಕ್ ನಿಮ್ ಕೈಲಿ. ಓ ಕಾಲೇಜು ಯಾಕೆ ಬೇಕು ಅಂತೀರಲ್ಲ, ನಮಗೆ ನಾವೇನು ಡಿಗ್ರಿ ಕೊಡಲ್ವಾ, ಹಂಗೆ ಪ್ಲೇಸ್ಮೆಂಟ್ಸ್ ಮಾಡಿಸಿ ಕಳ್ಸಲ್ವಾ, ನಾವು ಹೊರಗೋಗೋದಿಲ್ಲ. ಇಲ್ಲ.